ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಇದು ಶಿಕ್ಷಣದ ಕುರಿತಾಗಿ ಇರುವಂತಹ ಕಾರ್ಯಕ್ರಮ ವಿಶೇಷವಾಗಿ ಹೊರದೇಶದಲ್ಲಿ ಶಿಕ್ಷಣದ ಕುರಿತಾಗಿ ಕಾರ್ಯಕ್ರಮ ಈ ಕುರಿತಾಗಿ ತಿಳಿಸಿಕೊಡಲು ಕರಿಯರ್ ಗ್ಯಾನ್ ಅನ್ನೋ ಈ ಒಂದು ಸಂಸ್ಥೆಯ ನಿರ್ದೇಶಕ ಅಂದ್ರೆ ಡೈರೆಕ್ಟರ್ ಆಗಿರುವಂತಹ ಶಿವಕೃಷ್ಣ ನಮ್ಮನ್ನು ಇದರ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ತೆ ಸರ್ ಜರ್ಮನಿ ಬಗ್ಗೆ ಹೇಳಿ ಹಾಂ ಜರ್ಮನಿ ಅನ್ನೋದು ಇದು ಗ್ರೂಪ್ ಟ್ವೆಂಟ್ ಜಿ ಟ್ವೆಂಟಿ ಎಕನಾಮಿಸಲ್ಲಿ ಬರುತ್ತೆ ಮತ್ತು ಜರ್ಮನಿ ಯುರೋಪಲ್ಲಿ ಒಂದು ಪವರ್ ಹೌಸ್ ಅಂತಲೇ ಕರಿತಾರೆ ಯಾಕಂದರೆ ಕಂಟ್ರಿ ಎಕನಾಮಿ ಇರ್ಬೋದು ಎಜುಕೇಷನ್ ಇರ್ಬೋದು ಇಂಡಸ್ಟ್ರೀಸ್ ಇರ್ಬೋದು ಜಾಬ್ ಇರ್ಬೋದು ಜರ್ಮನಿಯಲ್ಲಿ ಅನ್ಎಂಪ್ಲಾಯ್ಮೆಂಟ್ ಯುರೋಪಿಯನ್ ಆವ್ರೇಜ್ಗನ್ನು ಕಡಿಮೆ ಇರುತ್ತೆ ಲೆಸ್ ದೆನ್ ಫೋರ್ ಪರ್ಸೆಂಟ್ ಅವ್ರದ್ದು ಅನ್ಎಂಪ್ಲಾಯ್ಮೆಂಟ್ ರೇಟ್ ಇರೋದು ಮತ್ತು ಆವ್ರೇಜ್ ಸ್ಯಾಲ್ರಿ ಬಂದುಬಿಟ್ಟು ಅರೌಂಡ್ ಒಂದು ಫೋರ್ ತೌಸಂಡ್ ಫೈವ್ ತೌಸಂಡ್ ಯೂರೋಸ್ ಪರ್ ಮಂತ್ ಇದೆ ಸೊ ಯಾವ ಮತ್ತು ಆ ದೇಶ ಪೂರಾ ಇಮಿಗ್ರೆಂಟ್ ಿಂದಾನೇ ಅದು ಸಸ್ಟೈನ್ ಆಗುವಂಥ ಪ್ಲ್ಯಾನಲ್ಲಿರೋದು ಇರೋದು ಏನಕ್ಕೆ ಅಂದರೆ ಅವ್ರ ಪಾಪ್ಯುಲೇಷನ್ ಡಿಕ್ಲೈನಲ್ಲಿದೆ ಹಾಗಾಗಿ ಇಲ್ಲಿಂದ ಹೋಗಿ ಓದೋರಿಗೆ ಸೊ ಜರ್ಮನಿನಲ್ಲಿ ಓದಿದ್ರೆ ಒಂದು ಒಳ್ಳೆ ಅಪರ್ಚುನಿಟೀಸ್ ಅವೈಲೇಬಲ್ ಇದೆ ಸರ್ ಜರ್ಮನಿ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಜರ್ಮನಿನಲ್ಲಿ ಎಜುಕೇಷನ್ ಸಿಸ್ಟಮ್ ಅಂದರೆ ಈಗ ನಮ್ಮ ಥರ ಸ್ಕೂಲಿಂಗ್ ಇರೋ ಥರನೇ ಅಲ್ಲೂ ನಿಮಗೆ ಎಲ್ ಕೆ ಜಿಯಿಂದ ಟೆಂತ್ ಸ್ಟ್ಯಾಂಡರ್ಡ್ ಅದಾದಮೇಲೆ ಮೂರು ವರ್ಷ ಜಿಮ್ನಾಶಿಯಮ್ ಅಂತ ಕರೀತಾರೆ ಪ್ರೊಫೆಷ್ನಲ್ ಕೋರ್ಸ್ ಅಂತ ಹೇಳಿ ಅದಾದಮೇಲೆ ಅಂಡರ್ ಗ್ರಾಜ್ಯುಯೇಟ್ ಡಿಗ್ರಿ ತ್ರೀ ಇಯರ್ಸು ಮಾಸ್ಟರ್ ಡಿಗ್ರಿ ಟೂ ಇಯರ್ಸು ಅದಾದಮೇಲೆ ಪಿ ಎಚ್ ಡಿ ತ್ರೀ ಇಯರ್ಸ್ ಇರುತ್ತೆ ಸರ್ ಇನ್ನು ಜರ್ಮನಿಯಲ್ಲಿ ಪ್ರೈವೇಟ್ ಮತ್ತು ಪಬ್ಲಿಕ್ ಯೂನಿವರ್ಸಿಟಿ ಎರಡು ಥರದ ಯೂನಿವರ್ಸಿಟಿಗಳಿವೆ ಇಲ್ಲಿ ಓದೋಕ್ಕೆ ಏನು ಎಲಿಜಿಬಿಲಿಟಿ ಇರಬೇಕು ಹಾಂ ಸರ್ ಪ್ರೈವೇಟ್ ಯೂನಿವರ್ಸಿಟೀಸ್ ಅಂದರೆ ನಾನ್ನೂರ ಐವತ್ನಾಲ್ಕು ಯೂನಿವರ್ಸಿಟಿ ಬರುತ್ತೆ ಅದರಲ್ಲಿ ಎಲ್ಲ ಕೋರ್ಸಸ್ಸು ಇಂಗ್ಲೀಷಲ್ಲಿ ಇರೋದಿಲ್ಲ ಸ್ವಲ್ಪ ಕೋರ್ಸಸ್ ಮಾತ್ರ ಇಂಗ್ಲೀಷಲ್ಲಿರುತ್ತೆ ಆ ಕೋರ್ಸಸ್ ಓದೋದಕ್ಕೆ ಜನ್ರಲ್ಲಿ ಎಲಿಜಿಬಿಲಿಟಿ ಅಂದರೆ ಫ್ರೀ ಅಲ್ಲಿ ಟ್ಯೂಷನ್ ಫೀಸ್ ಕಡಿಮೆ ಇರೋದರಿಂದ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡೋದು ಜಾಸ್ತಿ ಹಾಗಾಗಿ ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಸ್ವಲ್ಪ ಹೈಯರ್ ಸೈಡ್ ಇರುತ್ತೆ ಅರೌಂಡ್ ಒಂದು ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಮಿನಿಮಮ್ ಬೇಕು ಅದೇ ಆಟೋಮೊಬೈಲ್ ಇಂಜಿನಿಯರ್ಸ್ ಆದರೆ ಏಯ್ಟಿ ಫೈವ್ ಪರ್ಸೆಂಟೇಜ್ ಬೇಕು ಅವರಿಗೆ ಜರ್ಮನ್ ಲ್ಯಾಂಗ್ವೇಜ್ ಎ ಒನ್ ಅಂಡ್ ಎ ಟು ಬೇಕು ಪ್ಲಸ್ ಐ ಎಲ್ ಟಿ ಎಸ್ ಸಿಕ್ಸ್ ಪಾಯಿಂಟ್ ಫೈವ್ ಬೇಕು ಅದೇ ಪ್ರೈವೇಟ್ ಯೂನಿವರ್ಸಿಟೀಸ್ಗಾದರೆ ಸ್ಟೂಡೆಂಟ್ ಫಸ್ಟ್ ಕ್ಲಾಸ್ ಇದ್ಬಿಟ್ಟು ಐ ಎಲ್ ಟಿ ಎಸ್ ಬರೆದಿದ್ರೆ ಸಾಕು ಜರ್ಮನಿಲಿ ಓದಬೇಕಾದ್ರೆ ನಾವು ಯಾವುದಾದ್ರು ಎಕ್ಸಾಮ್ ಬರೀಬೇಕಾ ಹಾಂ ಸರ್ ಜರ್ಮನಿಲಿ ಓದಬೇಕು ಅಂದರೆ ಐ ಎಲ್ ಟಿ ಎಸ್ ಅನ್ನೋ ಎಕ್ಸಾಮ್ ಬರೀಬೇಕು ಐ ಎಲ್ ಟಿ ಎಸ್ ಥರದ್ದೇ ಟೋಫಲ್ ಪಿ ಟಿ ಇ ಡ್ಯೂಲಿಂಗೋ ಅಂತಿದೆ ಬಟ್ ಎಲ್ಲರೂ ಅಕ್ಸೆಪ್ಟ್ ಮಾಡೋದು ಐ ಎಲ್ ಟಿ ಎಸ್ ಅನ್ನೋ ಎಕ್ಸಾಮ್ ಮಾತ್ರ ಅದರಲ್ಲಿ ಅವರಿಗೆ ಸಿಕ್ಸ್ ಪಾಯಿಂಟ್ ಫೈವನ್ನ ಜಾಸ್ತಿ ಬರಬೇಕು ಔಟ್ ಆಫ್ ನೈನ್ ಇನ್ನು ಜರ್ಮನಿಲಿ ಓದಬೇಕಾದ್ರೆ ಜರ್ಮನಿ ಭಾಷೆ ಕಲೀಲೇಬೇಕಾ ಹಾಂ ಪಬ್ಲಿಕ್ ಯೂನಿವರ್ಸಿಟೀಸಲ್ಲಿ ಸ್ಟೂಡೆಂಟ್ಸ್ಗೆ ಅಡ್ಮಿಷನ್ ಬೇಕು ಅಂದರೆ ಅವರಿಗೆ ಜರ್ಮನ್ ಭಾಷೆ ಬರೋದು ಅವಶ್ಯಕತೆ ಏನಕ್ಕೆ ಅಂದರೆ ಅಪ್ಲಿಕೇಶನ್ ಟೈಮಲ್ಲಿ ಫಿಲ್ಟರ್ಸ್ ಹಾಕ್ತಾರಲ್ಲ ಸೊ ಇದೊಂದು ಪಾಯಿಂಟ್ ಆ್ಯಡ್ ಮಾಡ್ತಾರೆ ಸರ್ಟನ್ ಯೂನಿವರ್ಸಿಟೀಸ್ಗೆ ಅಪ್ ಟು ಬಿ ಒನ್ ಲೆವೆಲ್ವರೆಗೂ ಬೇಕಾಗುತ್ತೆ ಜರ್ಮನಿಯಲ್ಲಿ ಯಾವ್ಯಾವ ಥರದ ಯೂನಿವರ್ಸಿಟಿಗಳಿವೆ ಜರ್ಮನಿನಲ್ಲಿ ನಿಮಗೆ ಹಾಕೋಕ್ ಶೂಲೆ ಅಂತ ಕರೀತಾರೆ ಫಾಕೋಕ್ ಶೂಲೆ ಅಂತ ಕರೀತಾರೆ ಟೆಕ್ನಿಕಲ್ ಯೂನಿವರ್ಸಿಟೀಸ್ ಅಂತ ಕರೀತಾರೆ ಈಗ ಇನ್ನೊಂದು ಹೊಸ ಥರ ಬಂದರೆ ಟೆಕ್ನಿಕಲ್ ಹಾಕೋಕ್ ಶೂಲೆ ಅಂತ ಕರೀತಾರೆ ಹಾಕೊಕ್ ಶೂಲೆ ಅಂದರೆ ಅಲ್ಲಿ ಯೂನಿವರ್ಸಿಟೀಸ್ ಅಂದರೆ ಅದರ ರೀಸರ್ಚ್ ಏನೂ ಓರಿಯೆಂಟೆಡ್ ಇರೋದಿಲ್ಲ ಬರೀ ಪಾಠ ಮಾಡ್ತಾರೆ ಯೂನಿ ಬೇಸಿಕ್ ಯೂನಿವರ್ಸಿಟಿ ಲೆವೆಲ್ ಇರುತ್ತೆ ಫಾಕೋಕ್ ಶೂಲೆ ಅಂದರೆ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ಅಂತ ಕರೀತಾರೆ ಅಲ್ಲಿ ನಿಮಗೆ ಇಂಡಸ್ಟ್ರಿನಲ್ಲಿ ಎಕ್ಸ್ಪರ್ಟೀಸ್ ಇರ್ತಾರಲ್ಲ ಅವರು ಬಂದು ಪಾಠ ಮಾಡ್ತಾರೆ ಸೊ ಇಂಡಸ್ಟ್ರಿ ಓರಿಯೆಂಟೆಡ್ ಇರುತ್ತೆ ಟೆಕ್ನಿಕಲ್ ಯೂನಿವರ್ಸಿಟೀಸ್ ಅಂದರೆ ಟಿ ಯು ನೈನ್ ಅಂತ ಕರೀತಾರೆ ಅಲ್ಲಿ ಒಂಬತ್ತು ಟೆಕ್ನಿಕಲ್ ಯೂನಿವರ್ಸಿಟೀಸ್ ಬರುತ್ತೆ ಆ ಯೂನಿವರ್ಸಿಟೀಸಲ್ಲಿ ರಿಸರ್ಚ್ ಓರಿಯೆಂಟೆಡ್ ಅಂದರೆ ಪಿ ಎ ನೀವು ನೆಕ್ಸ್ಟ್ ಡಾಕ್ಟ್ರೇಟು ಪೋಸ್ಟ್ ಡಾಕ್ಟ್ರೇಟು ಈ ಥರ ಯೋಚನೆಗಳಿರುತ್ತಲ್ಲ ಅದು ಇನ್ನೊಂದು ಈಗ ಹೊಸ ಥರ ಬಂದರೆ ಟೆಕ್ನಿಕಲ್ ಹಾಕೋಕ್ ಶುಲೆ ಅಂತ ಹೇಳಿ ಸೊ ಟೆಕ್ನಿಕಲ್ ರಿಲೇಟೆಡ್ ಅಂದರೆ ಇಂಡಸ್ಟ್ರಿನಲ್ಲಿ ಟೆಕ್ನಿಕಲ್ ಇಂಡಸ್ಟ್ರೀಸ್ ಇರುತ್ತಲ್ಲ ಲೈಕ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಇರ್ಬೋದು ಈ ಥರ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಎಕ್ಸ್ಪರ್ಟೀಸ್ ಬಂದುಬಿಟ್ಟು ಪಾಠ ಮಾಡ್ತಾರೆ ಸೊ ಅದಕ್ಕೆ ಅದು ಹೊಸ ಥರ ಒಂದು ಹೆಸರು ಶುರು ಮಾಡಿದ್ದಾರೆ ಜರ್ಮನಿಲಿ ಕಲಿಬೇಕಾದ್ರೆ ಟ್ಯೂಷನ್ ಟ್ಯೂಷನ್ ಫೀ ಇತ್ಯಾದಿಗಳನ್ನ ಸೇರಿಸ್ಕೊಂಡು ಒಟ್ಟು ಬಜೆಟ್ ಎಷ್ಟಾಗುತ್ತೆ ಅನ್ಸುತ್ತೆ ಸರ್ ಈಗ ಪಬ್ಲಿಕ್ ಯೂನಿವರ್ಸಿಟೀಸಲ್ಲಿ ಬಂದರೆ ನಿಮಗೆ ಬೇಸಿಕ್ ಟ್ಯೂಷನ್ ಫೀಸ್ ಬಂದುಬಿಟ್ಟು ಒಂದು ಹಂಡ್ರೆಡ್ ಯೂರೋಸ್ ಪರ್ ಇಯರಿಂದ ತ್ರೀ ತೌಸಂಡ್ ಯೂರೋಸ್ ಪರ್ ಇಯರ್ವರೆಗೂ ಪಬ್ಲಿಕ್ ಯೂನಿವರ್ಸಿಟೀಸಲ್ಲಿ ಟ್ಯೂಷನ್ ಫೀಸ್ ಇರುತ್ತೆ ಅದೇ ಪ್ರೈವೇಟಿಗೆ ಹೋದರೆ ಅದು ನಿಮಗೆ ಏಯ್ಟ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಅದು ತರ್ಟಿ ತೌಸಂಡ್ ಯೂರೋಸ್ವರೆಗೂ ಹೋಗುತ್ತೆ ಎರಡು ವರ್ಷಕ್ಕೆ ಡಿಪೆಂಡ್ಸ್ ಆನ್ ದ್ಯು ಡ್ಯೂರೇಷನ್ನು ಮತ್ತು ಯೂನಿವರ್ಸಿಟಿ ಇದು ಬಿಟ್ಟರೆ ನಿಮಗೆ ಊಟ ತಿಂಡಿ ಇದಕ್ಕೆಲ್ಲ ನೀವು ಲೆಕ್ಕ ಇಟ್ಟರೆ ತಿಂಗಳಿಗೆ ಒಂದು ಐವತ್ತರಿಂದ ಅರವತ್ತು ಸಾವಿರ ತಿಂಗಳಿಗೆ ಖರ್ಚು ಬರುತ್ತೆ ಮನೆ ಬಾಡಿಗೆ ಮತ್ತು ಊಟ ತಿಂಡಿದು ಏನಂತಾರೆ ನಿಮಗೆ ಈ ಮೆಟ್ರೋ ಪಾಸು ಇದೆಲ್ಲ ಸೇರಿದ್ರೆ ಒಂದು ಅರವತ್ತು ಸಾವಿರದವರೆಗೂ ಖರ್ಚು ಬರುತ್ತೆ ಈ ಬ್ಲಾಕ್ಡ್ ಅಕೌಂಟ್ ಅಂದ್ರೆ ಏನು ಸರ್ ಏನು ಏನಿದ್ರ ಮಹತ್ವ ಸರ್ ಬ್ಲಾಕ್ಡ್ ಅಕೌಂಟ್ ಅಂದರೆ ಜರ್ಮನಿಗೆ ಈಗ ಬೇರೆ ದೇಶಕ್ಕೆ ಹೋಗಬೇಕು ಅಂದರೆ ಅವರು ಬ್ಯಾಂಕಲ್ಲಿ ದುಡ್ಡು ಇಡಬೇಕು ಅಂತ ಕೇಳ್ತಾರಲ್ಲ ಅದೇ ರೀತಿ ಜರ್ಮನಿನಲ್ಲಿ ನೀವು ಜರ್ಮನಿಲಿ ಓದಕ್ಕೆ ಹೋಗಬೇಕು ಅಂದರೆ ಈ ಬ್ಲಾಕ್ಡ್ ಅಕೌಂಟ್ ಅನ್ನೋದು ಜರ್ಮನ್ ಬ್ಯಾಂಕಲ್ಲಿ ಓಪನ್ ಮಾಡ್ತೀವಿ ಇಂಡಿಯಾದಿಂದನೇ ಓಪನ್ ಮಾಡ್ಬೋದು ಅದಕ್ಕೆ ಎಕ್ಸ್ಪ್ಯಾಟ್ರಿಯೋ ಫಿನ್ಟಿಬಾ ಕೊಟಕ್ ಮಹೀಂದ್ರಾ ಇದೆ ಐ ಸಿ ಐ ಸಿ ಐ ಬ್ಯಾಂಕ್ ಇದೆ ಒಂದು ಬ್ಲಾಕ್ಡ್ ಅಕೌಂಟ್ ಅಂತೇಳಿ ಓಪನ್ ಮಾಡಿದೆ ಸರ್ ಅದರಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು ಲೆವೆನ್ ತೌಸಂಡ್ ಯೂರೋಸ್ ಇಕ್ವಲ್ ಅಮೌಂಟ್ ಅದರಲ್ಲಿ ಇಡಬೇಕು ಇದನ್ನು ಅವರು ಒಂದು ವರ್ಷ ಡ್ಯೂರೇಷನ್ನಿಗೆ ಉಪಯೋಗಿಸ್ಕೊಳ್ಳೋ ಅಂಥ ದುಡ್ಡು ಅಂದರೆ ಊಟ ತಿಂಡಿ ಅಕಾಮಿಡೇಷನ್ ಇದಕ್ಕೆಲ್ಲ ಅಂಥ ದುಡ್ಡು ಇದನ್ನು ಜರ್ಮನಿಗೆ ಮೇಲೆ ಸ್ಟೂಡೆಂಟ್ಸು ವಿದಡ್ರಾ ಮಾಡ್ಕೊಳ್ಳೋ ಕೆಪಾಸಿಟಿ ಬರುತ್ತೆ ಇರುತ್ತೆ ಪರ್ಮಿಷನ್ ಇರುತ್ತೆ ಜರ್ಮನಿಯಲ್ಲಿ ಫ್ರೀ ಎಜುಕೇಷನ್ ಸಿಗುತ್ತೆ ಅಂತ ಹೇಳ್ತಾರೆ ಇದು ನಿಜಾನ ಸರ್ ಫ್ರೀ ಎಜುಕೇಷನ್ ಅಂದರೆ ಟ್ಯೂಷನ್ ಫೀಸ್ ಮಾತ್ರ ಕಡಿಮೆ ಅಂದರೆ ಈಗ ನಾನು ಹೇಳಿದ್ನಲ್ಲ ಹಂಡ್ರೆಡ್ ಯೂರೋಸ್ ಅಂದರೆ ಅದು ಅಡ್ಮಿನಿಸ್ಟ್ರೇಟಿವ್ ಫೀಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿಕ್ಸ್ ಯೂರೋಸ್ ಇರ್ಬೋದು ಟೂ ಫಿಫ್ಟಿ ಸಿಕ್ಸ್ ಭಾಳ ಯೂನಿವರ್ಸಿಟೀಸ್ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಯೂನಿವರ್ಸಿಟೀಸ್ ಬರುತ್ತೆ ಪ್ರತಿ ಯೂನಿವರ್ಸಿಟೀಸಲ್ಲೂ ನಿಮಗೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೆ ಒಂದು ಫೈವ್ ಪರ್ಸೆಂಟ್ ಆಫ್ ದ ಸೀಟ್ಸು ಇಂಡಿಯನ್ಸ್ಗೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡೋರು ಒಂದೊಂದು ಯೂನಿವರ್ಸಿಟಿ ಒಂದು ಐದರಿಂದ ಎಂಟು ಸೀಟು ಇಂಡಿಯನ್ ಸ್ಟೂಡೆಂಟ್ಸ್ಗೆ ಸಿಗುತ್ತೆ ಸರ್ ಇನ್ನು ಒಂದ್ಸಲ ಸ್ಟಡಿ ಮುಗಿದ್ಮೇಲೆ ಒಬ್ಬ ವಿದ್ಯಾರ್ಥಿಗೆ ಪೋಸ್ಟ್ ಸ್ಟಡಿ ವೀಸಾ ಎಷ್ಟು ತಿಂಗಳವರೆಗೆ ಇರುತ್ತೆ ಸರ್ ಜರ್ಮನಿಯಲ್ಲಿ ಪೋಸ್ಟ್ ಸ್ಟಡಿ ವೀಸಾನ ಹದಿನೆಂಟು ತಿಂಗಳು ಕೊಡ್ತಾರೆ ಅದು ಒಂದೊಂದು ಸತಿ ಪೂರಾ ಹದಿನೆಂಟು ತಿಂಗಳು ಒಂದೇ ಸತಿ ಸಿಗುತ್ತೆ ಇಲ್ಲಾಂದ್ರೆ ಆರು ತಿಂಗಳು ರಿನ್ಯೂವಲ್ ಪ್ರೋಸೆಸ್ ಮೂರು ಸತಿ ಕೊಡ್ತಾರೆ ಇನ್ನು ಜರ್ಮನಿಯಲ್ಲಿ ಯಾವ ಕೋರ್ಸ್ ಓದಿದರೆ ಬೆಟ್ರು ಅಂತ ಅನಿಸುತ್ತೆ ನಿಮಗೆ ಸರ್ ಜರ್ಮನಿನಲ್ಲಿ ನಿಮಗೆ ಉದಾಹರಣೆಗೆ ಈಗ ಇಂಡಿಯಾದಲ್ಲಿರೋ ಎಲ್ಲ ಮೈಂಡ್ಸೆಟ್ ಏನಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ತಿದ್ ಓದ್ದವರೆಲ್ಲರೂ ಜರ್ಮನಿಗೆ ಹೋಗಬೇಕು ಅಂತಾರೆ ಬಟ್ ಜರ್ಮನಿ ಅನ್ನೋದು ಇಂಜಿನಿಯರಿಂಗ್ ಕಂಟ್ರಿ ಸೊ ಅಲ್ಲಿ ಇಂಜಿನಿಯರಿಂಗ್ ನೀವು ಯಾವುದೇ ಸ್ಟ್ರೀಮ್ ಆಗಿರ್ಬೋದು ನೀವು ಓದ್ಬೋದು ಅದ್ರ ಜೊತೆಗೆ ನಿಮಗೆ ಟೆಕ್ಸ್ಟೈಲ್ ಭಾಳ ಚೆನ್ನಾಗಿದೆ ಏನಕ್ಕೆ ಅಂದರೆ ಟೆಕ್ಸ್ಟೈಲ್ನ ಅವರು ಹಾಸ್ಪಿ ಮೆಡಿಕಲ್ ಫೀಲ್ಡಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅದಾದಮೇಲೆ ನಿಮಗೆ ಬಯೋ ಭಾಳ ಚ ಬಯೋಟೆಕ್ನಾಲಜಿ ಇರ್ಬೋದು ಬಯೋ ಇನ್ಫಾರ್ಮೆಟಿಕ್ಸ್ ಇರ್ಬೋದು ಫಾರ್ಮಾ ಇರ್ಬೋದು ಎಲ್ಲದಕ್ಕೂ ಸ್ಕೋಪ್ ಇದೆ ಸೊ ಪ್ರತಿಯೊಂದಕ್ಕೂ ಸ್ಕ ಎಜುಕೇಷನಲ್ಲಿ ನಿಮಗೆ இன்ஜினியரிங் இண்டஸ்ட்ரீஸு ஃபாரா இண்டஸ்ட்ரீஸு பயோ இண்டஸ்ட்ரீஸு டெக்ஸ்டைல் நாலக்கிக்கு சம்பந்தப்பட்ட பிரதி கோர்சுன்னு அது ஓதோது ஒேது சார் ಜರ್ಮನಿಲಿ ನಾವು ಬ್ಯಾಚುಲರ್ ಡಿಗ್ರಿ ಮಾಡ್ಬೋದಾ ಸರ್ ಜರ್ಮನೀಲಿ ಬ್ಯಾಚುಲರ್ ಡಿಗ್ರಿ ಇಂಡಿಯನ್ ಸ್ಟೂಡೆಂಟ್ಸ್ ಅಥವಾ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ನ ಅಕ್ಸೆಪ್ಟ್ ಮಾಡ್ತಾ ಇರೋದು ಒಂದು ಐದು ಅಥವಾ ಆರು ಯೂನಿವರ್ಸಿಟಿ ಮಾತ್ರನೇ ಬಾಕಿ ಎಲ್ಲ ಪ್ರೈವೇಟ್ ಯೂನಿವರ್ಸಿಟೀಸ್ ಅಕ್ಸೆಪ್ಟ್ ಮಾಡುತ್ತೆ ಏನಕ್ಕೆ ಅಂದರೆ ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ ಎಜುಕೇಷನ್ ಸಿಸ್ಟಮ್ ಅವ್ರದ್ದು ಟೆನ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಇಂಡಿಯಾದಲ್ಲಿ ನಿಮಗೆ ಟೆನ್ ಪ್ಲಸ್ ಟೂ ಪ್ಲಸ್ ತ್ರೀ ಸೊ ಇದು ಮ್ಯಾಚ್ ಆಗೋದಿಲ್ಲ ಇನ್ನು ಈ ಎ ಪಿ ಎಸ್ ಸರ್ಟಿಫಿಕೇಟ್ ಬಗ್ಗೆ ಹೇಳಿ ಮತ್ತು ಇದನ್ನು ಪಡೆಯೋಕ್ಕೆ ಎಷ್ಟು ದಿನ ಆಗುತ್ತೆ ಸರ್ ಎ ಪಿ ಎಸ್ ಸರ್ಟಿಫಿಕೇಟ್ ಅಂದರೆ ಅಕಾಡೆಮಿಷೆ ಪ್ರೂಫ್ ಸ್ಟೆಲೆ ಅಂತ ಕರೀತಾರೆ ಅಂದರೆ ಅದೊಂದು ಸರ್ಟಿಫಿಕೇಟು ನಮ್ಮ ಡಾಕ್ಯುಮೆಂಟ್ಸ್ನ ಜರ್ಮನ್ ಕಾನ್ಸುಲೇಟು ಅಥೆಂಟಿಕೇಟ್ ಮಾಡಿಬಿಟ್ಟು ಒಂದು ಸರ್ಟಿಫಿಕೇಟ್ ಲೆಟ್ರ್ ಕೊಡುತ್ತೆ ಇದು ಹೊಸದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈಗ ಸದ್ಯಕ್ಕೆ ಇದು ನಾಲ್ಕರಿಂದ ಆರು ತಿಂಗಳು ಹಿಡಿತಾ ಇದೆ ಹೋಗ್ತಾ ಹೋಗ್ತಾ ಕ್ರಮೇಣ ಅದು ಹದಿನೈದರಿಂದ ಇಪ್ಪತ್ತು ದಿನ ಅಥವಾ ಒಂದು ವಾರಕ್ಕೆ ಬರೋ ಅವಕಾಶಗಳಿದೆ ಏನಕ್ಕೆ ಅಂದರೆ ಜರ್ಮನ್ ಕಾನ್ಸುಲೇಟ್ ಅದನ್ನು ಕಷ್ಟಪಟ್ಟು ವರ್ಕ್ ಮಾಡ್ತಾ ಇದ್ದಾರೆ ಇದನ್ನು ಮತ್ತು ಎ ಪಿ ಎಸ್ ಸರ್ಟಿಫಿಕೇಟ್ಗೆ ಸ್ಟೂಡೆಂಟು ಕಾನ್ಸುಲೇಟ್ಗೆ ಡೈರೆಕ್ಟಾಗಿ ಅಪ್ಲೈ ಮಾಡಬೇಕು ಅದರ ಪೋರ್ಟಲ್ ಇರುತ್ತೆ ಅಲ್ಲಿ ಅವ್ರ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಎಲ್ಲಾನು ಅಪ್ಲೋಡ್ ಮಾಡಿ ಅಲ್ಲಿ ಅವರ ಒಂದು ಸರ್ಟನ್ ಫೀಸ್ ಇದೆ ಸಿಕ್ಸ್ಟೀನ್ ತೌಸಂಡ್ ಏನೋ ಅದನ್ನು ಅವರು ಪೇ ಮಾಡಬೇಕು ಇನ್ನೊಬ್ಬ ವಿದ್ಯಾರ್ಥಿ ಅಲ್ಲಿ ಎಜುಕೇಷನ್ ಮುಗಿಸಿದ ಮೇಲೆ ಪಾರ್ಟ್ ಟೈಮ್ ಜಾಬ್ಗಳೇನಾದರೂ ಸಿಗುತ್ತಾ ಹಾಂ ಸರ್ ಪಾರ್ಟ್ ಟೈಮ್ ಜಾಬ್ ಅನ್ನೋದು ಸ್ಟೂಡೆಂಟ್ ಓದಬೇಕಾದ್ರೆ ಮಾಡ್ತಾರೆ ಅರೌಂಡ್ ಒಂದು ಟ್ವೆಂಟಿ ಅವರ್ಸ್ ಪರ್ ವೀಕ್ ಸ್ಟೂಡೆಂಟ್ ವರ್ಕ್ ಮಾಡ್ಬೋದು ಜರ್ಮನಿನಲ್ಲಿ ಓದು ಮುಗಿದ ಮೇಲೆ ಅವರಿಗೆ ಫುಲ್ ಟೈಮ್ ವರ್ಕ್ ಮಾಡ್ಬೋದು ಲೈಕ್ ಫಾರ್ಟಿ ಹವರ್ಸ್ ಪರ್ ವೀಕ್ ಸೊ ಪಾರ್ಟ್ ಟೈಮ್ ಮಾಡಬೇಕಾದ್ರೆ ಅವ್ರಿಗೆ ಒಳ್ಳೆ ಜಾಬ್ ಸಿಗುತ್ತೆ ಬಟ್ ಏನು ಅಂದರೆ ಭಾಷೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೋ ಸ್ಟೂಡೆಂಟ್ಸು ಅಷ್ಟು ಜಲ್ದಿ ಅವರಿಗೆ ಜಾಬ್ ಸಿಗೋ ಅವಕಾಶ ಇದೆ ಏನಕ್ಕೆ ಅಂದರೆ ಅಲ್ಲಿ ಸೀನಿಯರ್ ಸಿಟಿಸನ್ಸ್ ಜಾಸ್ತಿ ಸೊ ಅವ್ರಿಗೆ ಇಂಗ್ಲೀಷ್ ಬರೋದಿಲ್ಲ ಒಬ್ಬ ವಿದ್ಯಾರ್ಥಿ ಜರ್ಮನಿಲಿ ಹೋಗಿ ಓದಬೇಕು ಅಂತಂದರೆ ನೀವು ಅವರನ್ನು ಆ ವಿದ್ಯಾರ್ಥಿನ ಹೇಗೆ ಅವ್ಯಾಲ್ಯೂಯೇಟ್ ಮಾಡ್ತೀರಾ ಯಾವುದಾದ್ರು ಒಂದು ಸ್ಟೂಡೆಂಟ್ ಜರ್ಮನಿಗೆ ಹೋಗಬೇಕು ಅಂತಂದ್ರೆ ಅವ್ರು ಎಷ್ಟು ವರ್ಷ ಎಜುಕೇಷನ್ ಮಾಡಿದ್ದಾರೆ ಮತ್ತು ಅವ್ರದ್ದು ಬಡ್ಜೆಟ್ ಏನು ಅವ್ರ ಪರ್ಸೆಂಟೇಜ್ ಏನು ಅವ್ರದ್ದು ಲಾಗ್ಸ್ ಏನು ಯಾವ ಡಿಪಾರ್ಟ್ಮೆಂಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದಾರೆ ಉದಾಹರಣೆಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದೋರೆಲ್ಲ ಆಟೋಮೊಬೈಲ್ಗೆ ಹೋಗಬೇಕು ಅಂತಾರೆ ಉದಾಹರಣೆಗೆ ಪ್ರಪಂಚದಲ್ಲಿ ನಿಮಗೆ ಪಾಯಿಂಟ್ ಫೈವ್ ಟು ಒನ್ ಪರ್ಸೆಂಟ್ ಪಾಪ್ಯುಲೇಷನ್ ಮಾತ್ರ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡ್ತಾರೆ ಆ ಒಂದು ಪರ್ಸೆಂಟ್ ಜಾಬ್ಗೋಸ್ಕರ ಪೂರಾ ಲೈಫ್ನ ರಿಸ್ಕ್ ಮಾಡೋದು ಕಷ್ಟ ಆಗುತ್ತೆ ಸೊ ಈ ಥರ ನಮಗೆ ಅಂಥ ಇಂಪಾರ್ಟೆಂಟ್ ಲೈನ್ಸ್ನ ಅಥವಾ ಎಕ್ಸ್ಪೀರಿಯನ್ಸ್ಡ್ ವರ್ಡ್ಸ್ನ ಅವರಿಗೆ ಸ್ಟೂಡೆಂಟ್ಸ್ಗೆ ತಿಳಿಸ್ಬಿಟ್ಟು ಅವ್ರು ಎಲ್ಲಿ ಎಲಿಜಿಬಲ್ ಇರ್ತಾರೆ ಆ ಥರ ಯೂನಿವರ್ಸಿಟೀಸ್ ಆಗಿರ್ಬೋದು ಕಂಟ್ರಿ ಆಗಿರ್ಬೋದು ಗೈಡೆನ್ಸ್ ಕೊಡ್ತೀನಿ ಇನ್ನು ಜರ್ಮನಿ ಎಜುಕೇಷನ್ ಸಿಸ್ಟಮಲ್ಲಿ ವರ್ಷಕ್ಕೆ ಎಷ್ಟು ಸಲ ಇಂಟೇಕ್ ಅಂದರೆ ಎಷ್ಟು ಸಲ ಅಡ್ಮಿಷನ್ ಓಪನ್ ಆಗುತ್ತೆ ಜರ್ಮನಿಯಲ್ಲಿ ಪಬ್ಲಿಕ್ ಯೂನಿವರ್ಸಿಟೀಸ್ ಆದರೆ ನಿಮಗೆ ಸಮ್ಮರ್ ಅಂಡ್ ವಿಂಟರ್ ಅಂತ ಕರೀತಾರೆ ಮಾರ್ಚ್ ಏಪ್ರಿಲ್ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ಒಂದು ಇದು ಪಬ್ಲಿಕ್ ಯೂನಿವರ್ಸಿಟೀಸ್ಗೆ ಪ್ರೈವೇಟ್ ಯೂನಿವರ್ಸಿಟಿಗೂ ಸೇಮ್ ಇರುತ್ತೆ ಇದ್ರ ಜೊತೆಗೆ ಅಡಿಷ್ನಲ್ಲಾಗಿ ಒಂದು ಒಂದು ತೊಗೊಳ್ತಾರೆ ನವಂಬರಲ್ಲಿ ಒಂದು ತೊಗೊಳ್ತಾರೆ ಏಪ್ರಿಲಲ್ಲಿ ಒಂದು ತೊಗೊಳ್ತಾರೆ ಕೆಲವು ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಯೂನಿವರ್ಸಿಟಿ ಸಿಗದೇ ಇರ್ಬೋದು ಅವರು ಪ್ರೈವೇಟ್ ಯೂನಿವರ್ಸಿಟಿ ಅಪ್ಲೈ ಮಾಡ್ತಾರೆ ಅವು ಕೂಡ ಒಳ್ಳೆಯ ಯೂನಿವರ್ಸಿಟಿಗಳ ಹಾಂ ಪಬ್ಲಿಕ್ ಯೂನಿವರ್ಸಿಟಿಲಿ ಎಲಿಜಿಬಲ್ ಸಿಗ್ದಲ್ಲೇ ಇದ್ದು ಅವ್ರು ಪ್ರೈವೇಟ್ಗೆ ಹೋಗ್ಬೋದು ಆದರೆ ಕೋರ್ಸಸ್ ಭಾಳ ಲಿಮಿಟ್ ಇರುತ್ತೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕೋರ್ಸಸ್ಗೆ ಒಳ್ಳೆ ಅವಕಾಶಗಳಿದೆ ಮೆಕ್ಯಾನಿಕಲ್ಗೆ ಅಷ್ಟೊಂದಿಲ್ಲ ಮ್ಯಾನೇಜ್ಮೆಂಟ್ ಫೀಲ್ಡಲ್ಲಿ ಅವಕಾಶಗಳಿದೆ ಒಬ್ಬ ವಿದ್ಯಾರ್ಥಿಯ ಪ್ರೊಫೈಲ್ ಅವ್ಯಾಲ್ಯೂಯೇಷನ್ ಅಂದ್ರೇನು ಸರ್ ಸರ್ ಪ್ರೊಫೈಲ್ ಅವ್ಯಾಲ್ಯೂಯೇಷನ್ ಅಂದರೆ ಒಬ್ಬ ವಿದ್ಯಾರ್ಥಿ ಬಂದಾಗ ಅವರು ಅವ್ರು ಏನು ಓದಬೇಕು ಅಂತ ಇದ್ದಾರೆ ಯಾಕೆ ಓದಬೇಕು ಅಂತ ಇದ್ದಾರೆ ಯಾವಾಗ ಓದಬೇಕು ಅಂತ ಇದ್ದಾರೆ ಎಷ್ಟು ದು ಎಷ್ಟು ಹಣ ಅವರಿಗೆ ಖರ್ಚು ಮಾಡೋಕ್ಕೆ ಶಕ್ತಿ ಇದೆ ಏನಕ್ಕೆ ಅಂದರೆ ಫಾರಿನ್ ಅಂದರೆ ಒಂದು ಮಿನಿಮಮ್ ಬಡ್ಜೆಟ್ ಬೇಕು ಆ ಮಿನಿಮಮ್ ಬಡ್ಜೆಟ್ ಅವರಿಗೆ ಇದೆಯಾ ಇಲ್ವಾ ಅಥವಾ ದುಡ್ಡು ಅರೇಂಜ್ ಮಾಡಿದ್ರೆ ಎಜುಕೇಷನ್ ಲೋನ್ಗೆ ಹೋಗ್ತಾರಾ ಅಥವಾ ಸ್ವಂತ ದುಡ್ಡಲ್ಲಿ ಹೋಗ್ತಾರಾ ಮತ್ತು ಅವ್ರು ಓದು ಮುಗಿದ ಮೇಲೆ ಅವ್ರು ಯಾವ ಥರ ಫ್ಯೂಚರ್ ಯೋಚನೆ ಮಾಡ್ತಾರೆ ಅದೊಂದು ಬರುತ್ತೆ ಮತ್ತು ಅವ್ರಿಗೆ ಇಂಗ್ಲೀಷ್ ಕಂ ಇಂಗ್ಲೀಷ್ ಮಾತಾಡೋ ಕಂಟ್ರಿನಲ್ಲೇ ಓದಬೇಕಾ ಅಥವಾ ಬೇರೆ ಕಂಟ್ರಿನಲ್ಲಿ ಓದಬೇಕು ಅಂತಿದ್ದಾರೆ ಏನು ಎತ್ತ ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ಅವರಿಗೆ ಕೋರ್ಸು ಕಂಟ್ರಿ ಯೂನಿವರ್ಸಿಟೀಸ್ನ ಸಜೆಸ್ಟ್ ಮಾಡ್ತೀವಿ ಈಗ ವಿದ್ಯಾರ್ಥಿ ಜರ್ಮನಿಗೆ ಹೋಗಬೇಕು ಅಂದರೆ ಈ ಅಪ್ಲಿಕೇಶನ್ ಹಾಕುವಂಥ ಪ್ರೊಸೆಸ್ ಯಾವಾಗ ಶುರು ಮಾಡಬೇಕು ಅಪ್ಲಿಕೇಶನ್ ಪ್ರೋಸೆಸ್ಸು ಸೆಪ್ಟೆಂಬರ್ ಇಂಟೆಕ್ಗೆ ನವಂಬರಲ್ಲಿ ಶುರುವಾಗುತ್ತೆ ಅಂದರೆ ಎಲ್ಲ ಯೂನಿವರ್ಸಿಟಿನೂ ಒಂದೇ ಡೇಟಿಗೆ ಶುರು ಆಗಲ್ಲ ಕ್ರಮೇಣ ಶುರು ಆಗ್ತಾ ಹೋಗುತ್ತೆ ಮಾರ್ಚ್ ಇಂಟೆಕ್ ಹೋಗೋರಿಗೆ ಅಪ್ಲಿಕೇಶನ್ ಆಲ್ಮೋಸ್ಟ್ ಆಗಸ್ಟಲ್ಲಿ ಸ್ಟಾರ್ಟ್ ಆಗುತ್ತೆ ಎಂಡ್ ಆಗೋದು ಜಾನ್ವರಿನಲ್ಲಿ ಎಂಡಾಗುತ್ತೆ ಇನ್ನು ಒಬ್ಬ ವಿದ್ಯಾರ್ಥಿಯ ಬಹುದೊಡ್ಡ ಸಮಸ್ಯೆ ಇದ್ದರೆ ಅಕಮೊಡೇಷನ್ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಜರ್ಮನಿನಲ್ಲಿ ಅಕೊಮಡೇಶನ್ ಅದ್ದು ಭಾಳ ಒಂಥರ ಈಸಿ ಅಂತ ಏನಕ್ಕೆ ಅಂದರೆ ಪಬ್ಲಿಕ್ ಯೂನಿವರ್ಸಿಟೀಸಲ್ಲಿ ಅವ್ರಿಗೆ ಅಡ್ಮಿಷನ್ ಸಿಕ್ಕರೆ ಯೂನಿವರ್ಸಿಟಿನಲ್ಲಿ ಅವರಿಗೆ ಸ್ಟೂಡೆಂಟ್ ರೆಸಿಡೆನ್ಸ್ ಅನ್ನೋದಿರುತ್ತೆ ಅಲ್ಲಿ ಅವರಿಗೆ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿ ಉಳ್ಕೊಳಕ್ಕೆ ಒನ್ ರೂಮ್ ಕಿಚನ್ ಅಂತ ಏನು ನಾವು ಇಂಡಿಯಾದಲ್ಲಿ ಕರಿತೀವಲ್ಲ ಅದಕ್ಕೆ ಬೇಕಾದ ಎಲ್ಲ ಫೆಸಿಲಿಟೀಸನ್ನು ಅಲ್ಲೇ ಸಿಗುತ್ತೆ ಅದು ಅಕೊಮೊಡೇಷನ್ ಫೀಸ್ ಬಂದ್ಬಿಟ್ಟು ಹಂಡ್ರೆಡಿಂದ ಟೂ ಹಂಡ್ರೆಡ್ ಇವರೋಸ್ ಮಧ್ಯೆ ಇರುತ್ತೆ ತಿಂಗಳಿಗೆ ದಟ್ ಈಸ್ ವೆರಿ ರೀಸನಬಲ್ ಭಾರತದಲ್ಲಿ ಕೆಲವೊಂದು ಯೂನಿವರ್ಸಿಟಿಗಳು ಕೆಲವೊಂದು ಇನ್ಸ್ಟಿಟ್ಯೂಷನ್ಗಳು ಐ ಐ ಟಿ ಅಂದರೆ ತುಂಬ ಇಂಪಾರ್ಟು ತುಂಬ ಇನ್ಫ್ಲೂಯೆನ್ಷಿಯಲ್ ಅಂತ ಅನ್ಕೋತೀವಿ ಅದೇ ಥರ ಜರ್ಮನಿಲಿ ಕೂಡ ಅವ್ರ ಹೆಸರುಗಳು ಮ್ಯಾಟ್ರ್ ಆಗ್ತವೆ ಸ ಜರ್ಮನಿನಲ್ಲಿ ನಿಮಗೆ ಯಾವುದೇ ರೀತಿ ಯೂನಿವರ್ಸಿಟಿದು ಆಗೋಲ್ಲ ಏನಕ್ಕೆ ಅಂದರೆ ಜರ್ಮನ್ ಕ್ವಾಲಿಟಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಂತೇಳಿ ನಾವು ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಟಿರೋದನ್ನು ನೋಡಿದ್ದೀವಿ ಪ್ಲಸ್ ಜನ ಹೇಳೋದನ್ನ ನೋಡಿದ್ದೀವಿ ಅಲ್ಲಿ ನೀವು ಎಂಥ ಸಣ್ಣ ಯೂನಿವರ್ಸಿಟಿಗೆ ಹೋದರೂ ಟಾಪ್ ಯೂನಿವರ್ಸಿಟಿಗೆ ಹೋದರೂ ನಿಮಗೆ ವ್ಯತ್ಯಾಸ ಆಗೋದು ಸಿಂಪಲ್ ರಿಸರ್ಚ್ ರಿಪೋರ್ಟ್ಸ್ ಪಿ ಎಚ್ ಡಿ ಮಾಡೋರಿಗೆ ಅಷ್ಟೇ ಇಂಪ್ಯಾಕ್ಟ್ ಆಗುತ್ತೆ ಜಾಬ್ ಓರಿಯೆಂಟೆಡ್ ಇರೋರಿಗೆ ನೀವು ಯಾವುದೇ ಯೂನಿವರ್ಸಿಟಿಲಿ ಹೋದರೂ ನಿಮ್ಗೆ ಇಂಪ್ಯಾಕ್ಟ್ ಆಗೋದಿಲ್ಲ ಇನ್ನು ಈ ಕೋರ್ಸ್ಗಳ ಡ್ಯೂರೇಷನ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಕೋರ್ಸ್ಗಳ ಡ್ಯೂರೇಷನ್ನು ಸ್ವಲ್ಪ ಕೋರ್ಸಸ್ ನಿಮಗೆ ಫೋರ್ಟೀನ್ ಮಂತ್ಸ್ ಇರುತ್ತೆ ಮಾಸ್ಟರ್ಸು ಸ್ವಲ್ಪ ಕೋರ್ಸಸ್ ಏಯ್ಟೀನ್ ಮಂತ್ಸ್ ಇರುತ್ತೆ ಸ್ವಲ್ಪ ಕೋರ್ಸಸ್ ಟ್ವೆಂಟಿ ಫೋರ್ ಮಂತ್ಸ್ ಇರುತ್ತೆ ಬ್ಯಾಚುಲರ್ಸ್ ಮಾತ್ರ ತರ್ಟಿ ಸಿಕ್ಸ್ ಮಂತ್ಸ್ ಕೋರ್ಸ್ ಇರುತ್ತೆ ನೀವು ಅಬ್ರಾಡ್ ಎಜುಕೇಷನ್ ಕುರಿತಾಗಿ ಕಾಲೇಜ್ಗಳಲ್ಲಿ ಸೆಮಿನಾರ್ ಕೊಡ್ತೀರಾ ಹಾಂ ಕೊಡ್ತೀವಿ ಸರ್ ನಾವು ಪ್ರಿನ್ಸಿಪಲ್ ಅಥವಾ ಪ್ಲೇಸ್ಮೆಂಟ್ ಆಫೀಸರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಾಲೇಜ್ ಕ್ಯಾಲೆಂಡರ್ಲಿ ಏನಾದರೂ ಅವ್ರದ್ದು ವೇಕೆಂಟ್ ಇದ್ದರೆ ಡೇಟ್ಸು ಎಲ್ಲ ನಾವು ಕಾಲೇಜಲ್ಲಿ ಹೋಗ್ಬಿಟ್ಟು ಫುಲ್ ಡೀಟೇಲ್ ಸೆಮಿನಾರ್ ಕೊಡ್ತೀವಿ ಯಾವ ಕಂಟ್ರಿ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ಸು ಆಪರ್ಚುನಿಟೀಸು ಅಪ್ಲಿಕೇಶನ್ಸು ಇದ್ರ ಪ್ರತಿಯೊಂದನ್ನು ಇನ್ಫಾರ್ಮೇಷನ್ನು ಒನ್ ಅವರ್ ಸೆಮಿನಾರಲ್ಲಿ ಕೊಡ್ತೀವಿ ಸರ್